ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಸಂಕಲ್ಪ ಗೀತೆ ಪದ್ಯದ ಬಗ್ಗೆ ತಿಳಿದುಕೊಂಡಿದ್ವು. ಇವತ್ತಿನ ತರಗತಿಯಲ್ಲಿ ನಾವು ಈ ಸಂಕಲ್ಪ ಗೀತೆ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಹಾಗಾದ್ರೆ ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ಇನ್ನೊಂದು ಏನಪ್ಪಾ ಮುಖ್ಯವಾದ ವಿಚಾರ ಅಂತ ಹೇಳಂತಂದ್ರೆ, ಈ ನೋಟ್ಸ್ ಕೊಟ್ಟಾಗ ನಿಮಗೆ ಅದನ್ನ ನೀವು ಓದೋದ್ರ ಜೊತೆಗೆ ಬರೆದಿಟ್ಕೊಳ್ಬೇಕು ಕೂಡ. ಮತ್ತೆ ಈ ನೋಟ್ಸ್ ನಲ್ಲಿ ಸ್ವಲ್ಪ ಅಕ್ಷರ ದೋಷ ಅಥವಾ ಬರವಣಿಗೆ ದೋಷ ಇದೆ, ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಗಳನ್ನ ನೀವೇ ಸರಿಪಡಿಸ್ಕೊಂಡು ಬರ್ಕೊಳ್ಬೇಕು. ಅದು ಒಂದು ಮುಖ್ಯವಾದ ವಿಚಾರ ಅನ್ನೋದು. ಈಗ ಹಾಗಾದ್ರೆ ಈ ಪ್ರಶ್ನೋತ್ತರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ, ಮೊದಲನೇ ಪ್ರಶ್ನೆ ಏನಿದೆ, ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಕವಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಾವು ಯಾವುದನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಬಿರುಗಾಳಿಯಿಂದ ಒಯ್ದಾಡುತ್ತಿರುವ ಹಡಗನ್ನು ಎಚ್ಚರದಲ್ಲಿ ನಡೆಸುವಂತೆ ಸಂಸಾರ ಎಂಬ ಸಾಗರದಲ್ಲಿ ಅತಂತ್ರವಾಗಿರುವ ನಮ್ಮ ಜೀವನವನ್ನು ಎಚ್ಚರಿಕೆಯಿಂದ ಮುನ್ನಡೆಸಬೇಕು. ಇಲ್ಲಿ ಕವಿ ಹೇಗೆ ಹೇಳ್ತಾ ಇದ್ದಾರೋ ಅದೇ ರೀತಿಯಾಗಿರ್ತಕ್ಕಂತ ನಾವು ಉತ್ತರವನ್ನ ಇಲ್ಲಿ ಬರೆಯಬೇಕಾಗುತ್ತೆ. ಅದು ಮುಖ್ಯವಾದ ವಿಚಾರ ಆಗಿರುತ್ತೆ. ಹಾಗಾಗಿ ನೀವು ಈ ಉತ್ತರವನ್ನ ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ಇದೇ ರೀತಿಯಾಗಿರುವಂತಹ ಆನ್ಸರ್ ಅನ್ನ ನೀವು ಬರ್ಕೊಳ್ಬೇಕು ಮತ್ತೆ ಅದನ್ನ ಓದ್ಕೊಳ್ಬೇಕು. ಅರ್ಧಂಬರ್ಧ ಬರ್ಕೊಳ್ಳೋದಾಗ್ಲಿ, ನೀವು ನಿಮಗೆ ತಿಳಿದ ಹಾಗೆ ಓದ್ಕೊಳ್ಳೋದಾಗ್ಲಿ ಮಾಡೋದು ಅಲ್ಲ. ನೋಡಿ, ಹಾಗಾದ್ರೆ ಎರಡನೇ ಪ್ರಶ್ನೆ ಏನಿದೆ, ನದಿ ಜಲಗಳು ಏನಾಗಿವೆ? ನದಿ ಜಲಗಳು ಕಲುಷಿತಗೊಂಡಿವೆ. ನೋಡಿ, ನದಿ ಜಲಗಳು ಏನಾಗಿವೆ ಅಂತ ಹೇಳಿದ್ರೆ, ನದಿ ಜಲಗಳು ಕಲುಷಿತಗೊಂಡಿವೆ ಅಂತ ಹೇಳಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ನೋಡಿ, ಕಲುಷಿತಗೊಂಡ ನದಿಯ ಜಲಕ್ಕೆ ನಾವು ಮುಂಗಾರಿನ ಮಳೆಯಾಗಬೇಕು ಅಂತ ಹೇಳಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ, ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಅಂದ್ರೆ, ಮರಗಿಡಗಳನ್ನ ಕಡಿದು ಕಾಡು ಮೇಡುಗಳು ಬರಡಾಗಿವೆ ಎಂದು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ಎಚ್ಚರದೊಳು ಬದುಕಬೇಕಿದೆ? ನೋಡಿ, ಮತಗಳೆಲ್ಲವೂ ಹತಗಳು. ನೋಡಿ, ಹತ ಅಂತ ಹೇಳಂದ್ರೆ ಏನಂತ ಹೇಳಿತ್ತು, ದಾರಿ ಅಂದ್ರೆ ಮಾರ್ಗ ಅಂತ ಹೇಳ್ತೀವಿ. ಮತ ಅಂತ ಹೇಳಂತಂದ್ರೆ ಇಲ್ಲಿ ಅಭಿಪ್ರಾಯ ಅನ್ನುವಂಥದ್ದನ್ನ ಸೂಚಿಸುತ್ತೆ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕಬೇಕಾಗಿದೆ ಅಂತ ಹೇಳಿ ಕವಿ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂತಹ ಪ್ರಶ್ನೆಗಳಿಗೆ ನಾವಿಲ್ಲಿ ಆನ್ಸರ್ ಅನ್ನ ನೋಡ್ಲಿಕ್ಕೆ ಹೋದ್ರೆ, ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ? ಉತ್ತರವನ್ನ ನಾವು ನೋಡ್ಲಿಕ್ಕೆ ಹೋದ್ರೆ, ನಮ್ಮ ಸುತ್ತಮುತ್ತಲು ಕವಿದಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವುದಕ್ಕಾಗಿ, ಅಂಧಕಾರವನ್ನು ಹೋಗಲಾಡಿಸುವುದಕ್ಕಾಗಿ ಪ್ರೀತಿಯ ಹಣತೆಯನ್ನು ಜ್ಞಾನದ ಜ್ಯೋತಿಯನ್ನು ಹಚ್ಚಬೇಕು. ಬಿರುಗಾಳಿಯಿಂದಾಗಿ ಹೊಯ್ದಾಡುತ್ತಿರುವ ಹಡಗನ್ನು ಎಚ್ಚರದಿಂದ ಮುನ್ನಡೆಸಬೇಕು. ಸಂಸಾರ ಎಂಬ ಸಾಗರದಲ್ಲಿ ಅತಂತ್ರವಾಗಿರುವ ನಮ್ಮ ಜೀವನವನ್ನು ಎಚ್ಚರಿಕೆಯಿಂದ ನಡೆಸಬೇಕು. ಹೆಜ್ಜೆ ಹೆಜ್ಜೆಗೂ ಅನೇಕ ಸಮಸ್ಯೆಗಳು ನಮಗೆ ಸವಾಲಾಗಿ ನಿಲ್ಲುತ್ತವೆ, ಆದರೆ ಅವುಗಳಿಗೆ ಎದೆಗುಂದದೆ ಮುನ್ನಡೆಸಬೇಕು. ಬಿರುಗಾಳಿಯ ಹೊಡೆತಕ್ಕೆ ಹೊಯ್ದಾಡುತ್ತಿರುವ ಸಂಸಾರದ ನೌಕೆಯನ್ನು ಪ್ರೀತಿಯ ಹಣತೆಯ ಬೆಳಕಿನಲ್ಲಿ ಮುನ್ನಡೆಸಬೇಕು ಎಂದು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಎರಡನೇ ಪ್ರಶ್ನೆ ಇದೆ, ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ? ನೋಡಿ, ಕಾಡುಗಳನ್ನ ಹೇಗೆ ಮುಟ್ಟಬೇಕಿದೆ ಅಂತ ಇದೆ ಅಂದ್ರೆ, ಈಗಾಗಲೇ ಕವಿ ನಮ್ಗೆ ಪದ್ಯ ಭಾಗದಲ್ಲಿ ಹೇಳ್ತಾ ಇದ್ರು, ಬರಡಾಗಿರುವಂತಹ ಕಾಡುಗಳಿಗೆ ನಾವೇ ಇಲ್ಲಿ ವಸಂತವಾಗಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಆ ನಿಟ್ಟಿನಲ್ಲಿ ನೋಡ್ಲಿಕ್ಕೆ ಹೋದ್ರೆ, ಪರಿಸರವು ನಿರಂತರವಾಗಿ ಮಲಿನಗೊಳ್ಳುತ್ತಿದೆ. ನದಿ ನೀರು ಕಲುಷಿತಗೊಂಡು ಜಲಚರ ಜೀವಿಗಳಿಗೆ ಮಾರಕವಾಗುತ್ತಿದೆ. ಮಲಿನವಾದ ನದಿಯನ್ನು ಶುದ್ಧೀಕರಿಸುವುದಕ್ಕಾಗಿ ನಾವು ಮುಂಗಾರಿನ ಮಳೆಯಾಗಬೇಕು. ಮರಗಿಡಗಳನ್ನು ಕಡಿದು ಕಾಡು ಮೇಡುಗಳು ಬರಡಾಗುತ್ತಿದೆ. ಅಲ್ಲಿ ನಾವು ವಸಂತ ಕಾಲದಲ್ಲಿರುವ ಸಮೃದ್ಧವಾದ ಪರಿಸರವನ್ನು ನಿರ್ಮಾಣ ಮಾಡಬೇಕಾಗಿದೆ. ಬರಡಾಗಿರುವ ಕಾಡುಗಳಿಗೆ ಹಸಿರಾಗಿ ವಸಂತ ಕಾಲದ ಚಿಗುರಾಗಬೇಕು ಎಂದು ಕೂಡ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಹಾಗೇನೆ ಇಲ್ಲಿ ಮೂರನೇ ಪ್ರಶ್ನೆಯನ್ನು ನಾನು ನೋಡ್ಲಿಕ್ಕೆ ಹೋದ್ರೆ, ಹೊಸ ಭರವಸೆಗಳನ್ನ ಮೂಡಿಸಿ ಯಾವುದರ ಸೇತುವೆಯಾಗಬೇಕಿದೆ? ನೋಡಿ, ಕವಿ ಏನ್ ಹೇಳ್ತಾ ಇದ್ದಾರೆ, ಹೊಸ ಭರವಸೆಗಳನ್ನ ಮೂಡಿಸಿ ಯಾವುದರ ಸೇತುವೆಯಾಗಬೇಕಿದೆ? ಈಗಾಗಲೇ ನಾವು ಪದ್ಯ ಭಾಗದಲ್ಲಿ ಓದಿದಾಗ, ಮನುಷ್ಯರ ನಡುವೆ ನಾವು ಸೇತುವೆ ಆಗ್ಬೇಕು ಅಂತ ಕವಿ ಹೇಳ್ತಾ ಇದ್ರು. ಯಾವ ರೀತಿಯ ಸೇತುವೆಯನ್ನ ನಿರ್ಮಾಣ ಮಾಡ್ಬೇಕಾಗಿದೆ ಅನ್ನೋದನ್ನ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಿ, ಕಟ್ಟುವುದು ಕಠಿಣ, ಕೆಡುವುದು ಸುಲಭ. ಸಮಾಜದಲ್ಲಿ ಅನೇಕರು ಅಧಪತನಕ್ಕೆ ಹೋಗುತ್ತಿದ್ದಾರೆ.
ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಿದ್ದಾರೆ, ಮಾನಸಿಕವಾಗಿ ಕುಗ್ಗಿ ಭಯಭೀತರಾಗಿದ್ದಾರೆ. ಅಂತವರ ಬಾಳಿನಲ್ಲಿ ಭರವಸೆಗಳನ್ನು ಮೂಡಿಸಬೇಕು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು. ಅವರಲ್ಲಿ ಧೈರ್ಯವನ್ನು ತುಂಬಬೇಕು, ಸಮಾಧಾನವ ನಿರ್ಮಾಣಕ್ಕೆ ಪಣ ತೊಡಬೇಕು. ಮನುಷ್ಯರಲ್ಲಿ ವೈಮನಸ್ಸೆಂಬ ಅಡ್ಡಗೋಡೆ ಇದೆ, ಅನುಮಾನವೆಂಬ ಕಂದಕವಿದೆ. ಅವರಲ್ಲಿ ಪರಸ್ಪರರನ್ನು ದ್ವೇಷಿಸುವ ದುರ್ಗುಣ ಬೆಳೆಯುತ್ತಿದೆ. ಜಾತಿ ಮತ ಧರ್ಮಗಳ ಭೇದ ಭಾವ ಉಂಟಾಗಿದೆ. ಇಂಥ ಮನುಷ್ಯರ ನಡುವೆ ಸ್ನೇಹ, ಪ್ರೀತಿ, ನಂಬಿಕೆ, ವಿಶ್ವಾಸ, ಆತ್ಮಸ್ಥೈರ್ಯ, ಧೈರ್ಯ ಮುಂತಾದವುಗಳ ಸೇತುವೆಯನ್ನ ನಿರ್ಮಿಸಬೇಕು. ಒಟ್ಟಾರೆಯಾಗಿ ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ ಮಾನವನ ಮಾನವೀಯ ಮೌಲ್ಯಗಳ ಅಥವಾ ಮಾನವೀಯ ಗುಣಗಳ ಅನಾವರಣಗೊಳ್ಳಬೇಕು ಅಂತ ಹೇಳಿ ಕವಿ ಇಲ್ಲಿ ಬಯಸ್ತಾ ಇದ್ದಾರೆ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ಲಿಕ್ಕೆ ಹೋದ್ರೆ, ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕಾಗುತ್ತದೆ ನೋಡಿ. ಪ್ರತಿಯೊಂದು ಮತವು ಅಂದರೆ ಅಭಿಪ್ರಾಯವು ಬೇರೆಯದೇ ಆದ ಮಾರ್ಗ ದಾರಿ ಎಂಬುದನ್ನ ಅರಿಯಬೇಕಾಗಿದೆ. ಉಡುಗೆ ತೊಡುಗೆ ಆಚಾರ ವಿಚಾರ ಆಹಾರ ವಿಹಾರ ಜಾತಿ ಮತ ವೇಷ ಭಾಷೆ ಬೇರೆಯಾದರೂ ಭಾವನೆ ಒಂದೇ ಎಂಬ ವಿಚಾರವನ್ನ ಬಿತ್ತಿ ಬದುಕಬೇಕು. ಅನುಮಾನ ಭಯ ಸಂಶಯ ಮುಂತಾದವುಗಳಿಂದ ಮಂಕಾಗಿರುವ ಧೈರ್ಯ ಹೊಂದಿರುವ ಕಣ್ಣಿನಲ್ಲಿ ನವ ಉತ್ಸಾಹವನ್ನು ಹೊಸ ಆದರ್ಶಗಳನ್ನು ನೂತನ ಯೋಜನೆಗಳನ್ನು ಬಿತ್ತಬೇಕು. ಆ ಮೂಲಕ ಸದೃಢವಾದ ಸಮೃದ್ಧವಾದ ಸಮಾಜವನ್ನ ಕಟ್ಟಬೇಕಾಗಿದೆ. ಹೀಗೆ ನಾವು ನಾಳಿನ ಕನಸನ್ನ ಬಿತ್ತಬೇಕಾಗಿದೆ ಎಂದು ಕವಿ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಇನ್ನು ಹಾಗಾದ್ರೆ 8-10 ವಾಕ್ಯದ ಪ್ರಶ್ನೆಗಳಿಗೆ ನಾವು ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ, ನಾವು ಯಾವ ಸಂಕಲ್ಪವನ್ನ ಕೈಗೊಳ್ಬೇಕು ಅಂತ ಹೇಳಿ ಕವಿ ಶಿವರುದ್ರಪ್ಪನವರ ಆಶಯ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿರ್ಬೋದು. ಈ ಪ್ರಶ್ನೆಯನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ಉತ್ತರ, ಸುತ್ತಲೂ ಎಲ್ಲೆಲ್ಲೂ ಆವರಿಸಿರುವ ಅಜ್ಞಾನ ಅಸಹನೆ ದೌರ್ಜನ್ಯ ಮುಂತಾದ ಕತ್ತಲೆಯನ್ನ ನಿವಾರಿಸಲು ಪ್ರೀತಿ ಎಂಬ ದೀಪವನ್ನ ಹಂಚಬೇಕು. ಯುದ್ಧದ ಭೀತಿಯ ಬಿರುಗಾಳಿಗೆ ಸಿಕ್ಕಿ ಅಲುಗಾಡುತ್ತಿರುವ ವಿಶ್ವವೆಂಬ ಹಡಗನ್ನು ಎಚ್ಚರಿಕೆಯಿಂದ ಮುನ್ನಡೆಸಬೇಕು. ಮಲಿನವಾಗಿರುವ ನದಿಯ ನೀರನ್ನು ಸ್ವಚ್ಛವಾಗಿಸಬೇಕು. ಕಾಡು ದೀಪಗಳು ನಿಸ್ಸಾರವಾಗಿ ಒಣಗಿವೆ, ಅವುಗಳಲ್ಲಿ ಗಿಡಮರ ಹುಲ್ಲು ಬೆಳೆಯುವಂತೆ ಮಾಡಬೇಕು. ಕೆಳಗೆ ಬಿದ್ದವರನ್ನು ಮೇಲಕ್ಕೆತ್ತಿ ನಿಲ್ಲಿಸಿ ಅವರಲ್ಲಿ ಹೊಸ ಭರವಸೆಗಳನ್ನು ಹುಟ್ಟಿಸಬೇಕು. ಮನುಷ್ಯರ ನಡುವೆ ಇರುವ ಹಲವು ವಿರೋಧಗಳನ್ನು ಅಂದರೆ ಅಡೆತಡೆಗಳನ್ನು ನಾಶ ಮಾಡಿ ಪರಸ್ಪರ ಸಂಬಂಧ ಸಂಪರ್ಕ ಬೆಳೆಯುವಂತೆ ಮಾಡಬೇಕು. ವಿಭಿನ್ನ ವಿಚಾರಗಳು ದಾರಿ ತೋರಲು ಇವೆ ಎನ್ನುವ ತಿಳಿವಿನೊಂದಿಗೆ ಜೀವಿಸಬೇಕು. ಭಯ ಸಂದೇಹಗಳನ್ನು ಹೋಗಲಾಡಿಸಿ ಭವಿಷ್ಯದ ಸುಂದರ ಕನಸುಗಳನ್ನು ಬಿತ್ತಬೇಕು ಎನ್ನುವ ಸಂಕಲ್ಪವನ್ನು ಕೈಗೊಳ್ಳಬೇಕು ಎಂಬ ಆಶಯವನ್ನ ಕವಿ ಶಿವರುದ್ರಪ್ಪನವರು ಈ ಪ್ರಸ್ತುತವಾಗಿರ್ತಕ್ಕಂತಹ ಸಂಕಲ್ಪ ಗೀತೆ ಎಂಬ ಪದ್ಯ ಭಾಗದಲ್ಲಿ ತಿಳಿಸುತ್ತಿದ್ದಾರೆ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ಲಿಕ್ಕೆ ಹೋದ್ರೆ ಅದೇ ಪ್ರಶ್ನೆಯೇನೆ, ಸಂಕಲ್ಪ ಗೀತೆಯ ಸಾರಾಂಶ ಅಥವಾ ಆಶಯ ಅನ್ನುವಂಥದ್ದು ಒಂದು ನೇರವಾದ ಪ್ರಶ್ನೆ ಆದ್ರೆ ಅದೇ ಒಂದು ಉತ್ತರ ಬರುವಂತಹ ಒಂದು ಪ್ರಶ್ನೆ ಮತ್ತೊಂದು ಯಾವ ರೀತಿಯಾಗಿರುತ್ತಪ್ಪ ಅಂದ್ರೆ, ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನ ವಿವರಿಸಿ ಅಂತ. ಅದೇ ಉತ್ತರ ಆದರೂ ಕೂಡ ಕೇಳುವಂತಹ ರೀತಿ ಇಲ್ಲೇನಾಗಿದೆ, ಸ್ವಲ್ಪ ಬೇರೆಯಾಗಿದೆ ಅಥವಾ ವಿಭಿನ್ನವಾಗಿದೆ. ಹಾಗಾದ್ರೆ ಇದಕ್ಕೆ ನಾವು ಆನ್ಸರ್ ಅನ್ನ ಬರೀಲಿಕ್ಕೆ ಹೋದ್ರೆ ಹೇಗಿರುತ್ತೆ ಅಂದ್ರೆ, ಕೇವಲ ನಿರ್ಧಾರ ಅಥವಾ ಸಂಕಲ್ಪ ನೋಡಿ, ಸಂಕಲ್ಪದಿಂದಲೇ ಕಾರ್ಯ ಸಾಧನೆ ಆಗುವುದಿಲ್ಲ. ಅಂದ್ರೆ ನಾವು ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ ಮಾತ್ರಕ್ಕೆ ಯಾವ ಕಾರ್ಯವೂ ಕೂಡ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಿರ್ಧಾರವನ್ನ ಎಷ್ಟು ಗಟ್ಟಿಯಾಗಿ ಮಾಡ್ತೀವೋ ಅದರ ಜೊತೆಗೆ ಯೋಜನೆ ಅಂದ್ರೆ ಆ ಕಾರ್ಯವನ್ನ ಕಾರ್ಯರೂಪಕ್ಕೆ ತರುವಂತಹ ಯೋಜನೆ ಮತ್ತೆ ಅದರ ಮನಸ್ಥಿತಿನೂ ಕೂಡ ಅಷ್ಟೇ ಗಟ್ಟಿಯಾಗಿರ್ಬೇಕು. ಅದಕ್ಕೆ ಹೇಳ್ತಾರೆ ಇಲ್ಲಿ ಕಾರ್ಯ ಸಾಧನೆಯಾಗುವುದಿಲ್ಲ, ನಿರ್ಧಾರ ಮಾಡಿದ ಕೆಲಸವನ್ನ ಅನುಷ್ಠಾನಕ್ಕೆ, ಅನುಷ್ಠಾನ ಅಂದ್ರೆ ಅರ್ಥ ಆಚರಣೆಗೆ ತರುವಂಥದ್ದು ಅಂತ. ಆಚರಣೆಗೆ ತಂದಾಗಲೇ ನಿರ್ಧರಿಸಿದ ಕೆಲಸ ಕೈಗೂಡುತ್ತದೆ, ಗುರಿಯ ಸಾಧನೆಯಾಗುತ್ತದೆ. ಅದಕ್ಕಾಗಿಯೇ ಸಂಕಲ್ಪ ಗೀತೆಯಲ್ಲಿ ಕವಿ ಸಂಕಲ್ಪವನ್ನು ಹೇಗೆ ಅನುಷ್ಠಾನಗೊಳಿಸಬೇಕೆಂಬುದನ್ನ ವಿವರಿಸಿದ್ದಾರೆ. ಈಗ ಎಲ್ಲಾ ಕಡೆಗಳಲ್ಲೂ ನಾನಾ ಕಾರಣಗಳಿಂದ ಅಸಹನೆ ಎಂಬ ಕತ್ತಲೆ ಕವಿಗಿದೆ. ಅದನ್ನು ಹೋಗಲಾಡಿಸುವ ಸಂಕಲ್ಪ ಮಾಡಬೇಕು. ಅದಕ್ಕಾಗಿ ಪ್ರೀತಿ ಎಂಬ ದೀಪವನ್ನು ಹಚ್ಚಿ ಆ
ಪವಿತ್ರವಾಗಿರುವ ನದಿಗಳ ನೀರನ್ನು ಶುಚಿಗೊಳಿಸಬೇಕು. ಹಾಳಾಗಿರುವ ಕಾಡು ದಿಬ್ಬಗಳಲ್ಲಿ ಹಸಿರು ಹುಟ್ಟುವಂತೆ ಮಾಡಬೇಕು. ತುಳಿತಕ್ಕೆ ಒಳಗಾದವರನ್ನು ಎತ್ತಿ ನಿಲ್ಲಿಸಿ ಅವರಲ್ಲೂ ಹೊಸ ನಿರೀಕ್ಷೆಗಳನ್ನು ತುಂಬಬೇಕು. ಹಾಗೂ ಮನುಷ್ಯರ ನಡುವೆ ಇರುವ ಅಡೆತಡೆಗಳನ್ನು ನಿವಾರಿಸಿ ಬಾಂಧವ್ಯವನ್ನ ಬೆಳೆಸಬೇಕು. ಮತಗಳು ಪಥಗಳು ಎನ್ನುವ ಎಚ್ಚರಿಕೆಯನ್ನು ಪಡೆದು ಹೊಸ ರೀತಿಯಲ್ಲಿ ಬದುಕಬೇಕು. ಪರಸ್ಪರರ ಬಗೆಗೆ ಇರುವ ಭೀತಿ ಸಂದೇಹಗಳನ್ನು ದೂರ ಮಾಡಿ ಭವಿಷ್ಯದ ಸುಂದರ ಕನಸನ್ನು ಬಿತ್ತಬೇಕು ಎಂದು ಶಿವರುದ್ರಪ್ಪನವರು ಸಂಕಲ್ಪ ಮತ್ತು ಅನುಷ್ಠಾನದ ಬಗ್ಗೆ ತಿಳಿಸಿದ್ದಾರೆ. ಈಗ ಹಾಗಾದ್ರೆ ಸಂದರ್ಭ ಸಹಿತ ಸ್ವಾರಸ್ಯದ ವಾಕ್ಯಗಳನ್ನು ನಾವಿಲ್ಲಿ ನೋಡಲಿಕ್ಕೆ ಹೋದ್ರೆ ನೋಡಿ, ಇದನ್ನ ಹೇಗೆ ನಾವಿಲ್ಲಿ ಬರಿಬೇಕಾಗುತ್ತಪ್ಪ ಅಂತ ಹೇಳಿದ್ರೆ, ಪ್ರೀತಿಯ ಹಣತೆಯ ಹಚ್ಚೋಣ ಅನ್ನುವಂತಹ ಒಂದು ಪದ್ಯದ ಸಾಲನ್ನ ಕೊಟ್ಟಾಗ ಮೊದಲು ನಾವು ಈ ವಾಕ್ಯದಲ್ಲಿ ಈ ಒಂದು ಏನನ್ನ ಬರಿಬೇಕಾಗುತ್ತೆ, ಫಸ್ಟ್ ಈ ವಾಕ್ಯವನ್ನ ಯಾವ ಪದ್ಯದಿಂದ ಆಯ್ಕೆ ಮಾಡ್ಕೊಳ್ಳಲಾಗಿದೆ, ಮತ್ತೆ ಆ ಪದ್ಯವನ್ನ ಬರೆದಂತಹ ಕವಿಯ ಹೆಸರನ್ನ ಬರಿಬೇಕಾಗುತ್ತೆ, ಹಾಗೇನೆ ಆ ಕವಿ ಯಾವ ಕೃತಿಯಿಂದ ಈ ಒಂದು ಪದ್ಯವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಬರಿಬೇಕಾಗುತ್ತೆ. ಇದಷ್ಟನ್ನು ಕಂಪ್ಲೀಟ್ ಆಗಿ ಬರೆದಾದ್ಮೇಲೆ ನಾವು ಈ ಮಾತನ್ನ ಇಲ್ಲಿ ಯಾರು ಯಾರಿಗೆ ಹೇಳುತ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಮೊದಲು ಸ್ಪಷ್ಟಪಡಿಸಬೇಕಾಗುತ್ತೆ. ಹಾಗಾದ್ರೆ ಸಾಮಾನ್ಯವಾಗಿ ಪದ್ಯಭಾಗದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಒಂದು ಮಾತು ನಿರ್ದಿಷ್ಟವಾಗಿರುತ್ತೆ, ಏನಪ್ಪಾ ಅಂದ್ರೆ ಕವಿ ಓದುಗರಿಗೆ. ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಇದನ್ನ? ಕವಿ ಓದುಗರಿಗೆ ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಈ ಮಾತನ್ನ ಯಾರು ಯಾರಿಗೆ ಹೇಳಿದ್ರು ಅಂತ ಹೇಳೋಂತ ಅಂದಾಗ ನಾವಲ್ಲಿ ಕವಿ ಓದುಗರಿಗೆ ಅಥವಾ ಸಹೃದಯರಿಗೆ ಅಂದ್ರೆ ಕವಿಯ ಮನಸ್ಸಿಗೆ ಸಮಾನವಾಗಿರ್ತಕ್ಕಂತಹ ಹೃದಯಕ್ಕೆ ಹೇಳ್ತಾ ಇದ್ದಾರೇನೋ ಅನ್ನುವಂತಹ ರೀತಿಯಲ್ಲಿ ಸಹೃದಯರಿಗೆ ಎಂಬ ಮಾತು ಕೂಡ ಇಲ್ಲಿ ಬರಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ನಾವೀಗ ನೋಡ್ಲಿಕ್ಕೆ ಹೋದ್ರೆ ಈ ವಾಕ್ಯವನ್ನು ಕವಿ ಜಿ ಎಸ್ ಶಿವರುದ್ರಪ್ಪನವರು ರಚಿಸಿರುವ ಎದೆ ತುಂಬೆ ಹಾಡಿದಿರು ಎಂಬ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ. ಹಾಗಾದ್ರೆ ಈ ಮಾತನ್ನ ಯಾರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ನೀವು ಕೊಟ್ಟಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಬರೀದೇ ಬಿಡೋ ಹಾಗೆ ಇಲ್ಲ. ನಿಮಗೆ ಹಿಂದಿನ ತರಗತಿಗಳಲ್ಲಿ ನೀವು ಈ ವಿಚಾರವಾಗಿ ಅಂದ್ರೆ ಸಂದರ್ಭ ಸಹಿತ ಸ್ವಾರಸ್ಯದ ಪ್ರಶ್ನೆಗಳಿಗೆ ಆನ್ಸರ್ ಮಾಡುವ ವಿಧಾನವನ್ನು ನೀವು ತಿಳ್ಕೊಂಡಿದ್ದೀರಿ. ಆ ಪ್ರಕಾರವಾಗಿ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಫಸ್ಟ್ ಈ ಮಾತನ್ನ ಯಾರು ಯಾರಿಗೆ ಹೇಳಿದ್ರು ಅನ್ನೋದನ್ನ ಬರಿಬೇಕಾಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ನೆನಪಲ್ಲಿಟ್ಕೊಳ್ಳಿ, ಈ ಮಾತನ್ನು ಕವಿ ಓದುಗರಿಗೆ ಅಥವಾ ಸಹೃದಯರಿಗೆ ಇವೆರಡು ಪದಗಳಲ್ಲಿ ಯಾವ್ದಾದ್ರು ಒಂದು ಪದವನ್ನ ಮೆನ್ಷನ್ ಮಾಡಿ ನೀವು ಬರಿಬೇಕಾಗುತ್ತೆ, ಹೇಳಿದ್ದಾರೆ ಅಂತ ಹೇಳಿ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಸಂದರ್ಭವನ್ನು ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅಜ್ಞಾನದ ಕತ್ತಲೆಯನ್ನ ಪ್ರೀತಿಯಿಂದ ಬೆಳಗಿಸಬೇಕು ಎಂದು ಹೇಳುವಂತಹ ಸಂದರ್ಭದಲ್ಲಿ ಈ ಮಾತು ಮೂಡಿ ಬಂದಿದೆ. ಮತ್ತೆ ನಾವು ವಿವರಣೆ ಎನ್ನುವಂತಹ ಪದವನ್ನು ನಾವಲ್ಲಿ ಕೊಡೋದಿಲ್ಲ. ಸಂದರ್ಭವನ್ನ ನಾವು ತೆಗೆದುಕೊಂಡು ಈ ವಿವರಣೆ ಅನ್ನೋದನ್ನ ನಾವು ಮತ್ತೆ ಎಕ್ಸ್ಟ್ರಾ ತೋರಿಸ್ಲಿಕ್ಕೆ ಹೋಗೋದಿಲ್ಲ. ಸಂದರ್ಭ ಅನ್ನುವಂಥದ್ದಷ್ಟನ್ನೇ ಇಟ್ಕೊಂಡು ಆ ಸಂದರ್ಭದಲ್ಲೇ ನಾವು ಏನ್ ಮಾಡ್ಬೇಕಾಗುತ್ತೆ, ಅದು ಯಾವ ಸಂದರ್ಭದಲ್ಲಿ ಈ ವಾಕ್ಯ ಮೂಡಿ ಬಂದಿದೆ ಅನ್ನುವಂಥದ್ದನ್ನ ಬರಿಬೇಕಾಗುತ್ತೆ. ಈ ಕ್ರಮ ನಿಮಗೆ ಗೊತ್ತಿರೋದ್ರಿಂದ ನೀವು ಇಲ್ಲಿ ವಿವರಣೆ ಅನ್ನುವಂತಹ ಪದವನ್ನ ತೆಗೆದು ಹಾಕಿ ಸಂದರ್ಭ ಅನ್ನುವಂತಹ ಪದವನ್ನ ಮಾತ್ರ ತೆಗೆದುಕೊಂಡು ನೀವೇನ್ ಮಾಡ್ಬೇಕಾಗುತ್ತೆ, ಇದನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ನೆನಪಲ್ಲಿ ನೋಡಿ, ಕವಿಯು ನಮ್ಮ ಸುತ್ತಲಿನ ಅಥವಾ ನಮ್ಮ ಸುತ್ತಮುತ್ತಲೂ ಕವಿದಿರುವ ಅಜ್ಞಾನವೆಂಬ ಕತ್ತಲೆಯನ್ನ ಕಳೆಯುವುದಕ್ಕಾಗಿ, ಅಂಧಕಾರವನ್ನು ಹೋಗಲಾಡಿಸುವುದಕ್ಕಾಗಿ ಪ್ರೀತಿಯ ಹಣತೆಯನ್ನು ಜ್ಞಾನವೆಂಬ ಜ್ಯೋತಿಯಿಂದ ಹಚ್ಚಬೇಕು ಎಂದಿದ್ದಾರೆ. ಈಗ ಎಲ್ಲಾ ಕಡೆಗಳಲ್ಲಿಯೂ ಅಸಹನೆ ಅಶಾಂತಿ ಎನ್ನುವ ಕಗ್ಗತ್ತಲೆಯನ್ನು ನಿವಾರಿಸಲು ಪ್ರೀತಿ ಎಂಬ ದೀಪವನ್ನು ಬೆಳಗಬೇಕು. ಪ್ರೀತಿ ಮೂಡಿದಾಗ ಅಸಹನೆ ಅಶಾಂತಿಗಳು ಕಾಣದಾಗುತ್ತವೆ. ನೋಡಿ, ಈ ಸಂದರ್ಭದಲ್ಲಿ ಈ ಮೇಲಿನ ಮಾತು ಮೂಡಿ ಬಂದಿದೆ ಎನ್ನುವಂತಹ ರೀತಿಯಲ್ಲಿ ನಮಗೆ ಸಂದರ್ಭ ಮುಕ್ತಾಯವಾಗಬೇಕು. ಇನ್ನ ವಿಶೇಷತೆ ಅನ್ನುವಂಥದ್ದು ಸ್ವಾರಸ್ಯ ಆಗಿರುತ್ತೆ. ಹಾಗಾದ್ರೆ ಏನು ಸ್ವಾರಸ್ಯ ಅಂತ ಹೇಳೋದಾದ್ರೆ, ನಾವಿಲ್ಲಿ ಸಾಮರಸ್ಯದ ಸಹಜೀವನದ ಬೆಳಕು ಕಾಣಲು ಪ್ರೀತಿಯ ಹಣತೆ ಹಚ್ಚಬೇಕು ಎಂಬುದೇ ಈ ಪ್ರಸ್ತುತ ವಾಕ್ಯದ ಸಾರಾಂಶವಾಗಿದೆ ಅಥವಾ ಸ್ವಾರಸ್ಯವಾಗಿದೆ ಎಂಬುದಾಗಿ ನಾವು ಇದನ್ನ ಬರಿಬೇಕಾಗುತ್ತೆ. ಅಥವಾ ಪ್ರೀತಿಯ ಮಹತ್ವವನ್ನ ಇಲ್ಲಿ ಕವಿ ಸಾರುತ್ತಿದ್ದಾರೆ ಅನ್ನೋದೇ ಇದರ ಸ್ವಾರಸ್ಯ ಎಂಬುದಾಗಿ ಕೂಡ ನಾವಿಲ್ಲಿ ಬರಿಬಹುದು ಅನ್ನುವಂಥದ್ದು. ಇನ್ನು ಎರಡನೇ ವಾಕ್ಯವನ್ನು ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ ಮುಂಗಾರಿನ ಮಳೆಯಾಗೋಣ. ನೋಡಿ, ಈ ವಾಕ್ಯವನ್ನು ಕೂಡ ಈಗಾಗಲೇ ಹೇಳಿದಂತೆ ಜಿ ಎಸ್ ಶಿವರುದ್ರಪ್ಪನವರು ರಚಿಸಿರುವ ಎದೆ ತುಂಬೆ ಹಾಡಿದನು ಎಂಬ ಕೃತಿಯಿಂದ ಆರಿಸಿದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನ ಕವಿ ಓದುಗರಿಗೆ ಅಥವಾ ಸಹೃದಯರಿಗೆ ಹೇಳಿದ್ದಾರೆ. ಇನ್ನ ಸಂದರ್ಭ ಅಂತ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ನದಿಗಳ ಜಲಾಶಯಗಳ ನೀರೆಲ್ಲವೂ ಮಲಿನ
ಗಿಡ ಮರ ಬಳ್ಳಿಗಳಿಗೆ ಜಲಜಂತುಗಳಿಗೆಲ್ಲ ಚೈತನ್ಯವನ್ನು ಕೊಡುವ ಹಾಗೆ ಮಲಿನವಾದ ಜಲಕ್ಕೆ ಹೊಸ ಚೈತನ್ಯವನ್ನು ಕೊಡುವ ಶುದ್ಧಿಗೊಳಿಸುವ ಕಾರ್ಯವನ್ನು ಮಾಡುವ ಸಂಕಲ್ಪವನ್ನು ಕೈಗೊಳ್ಳಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಮೂಡಿ ಬಂದಿದೆ ಎಂಬುದಾಗಿ ಬರಿಬೇಕು ಹಾಗೆ ವಿಶೇಷತೆ ಅನ್ನುವಂತದ್ದು ಸ್ವಾರಸ್ಯ ಆಗಿರುತ್ತೆ ಆ ಸ್ವಾರಸ್ಯದಲ್ಲಿ ಮಾನವನ ಮನಸ್ಸಿನ ಕಲ್ಮಶಗಳನ್ನು ತೊಳೆದು ಹಾಕುವಂತೆ ಮುಂಗಾರಿನ ಮಳೆಯಂತಾಗಬೇಕು ಎಂಬುದಾಗಿ ಕವಿ ತಿಳಿಸಿರುವುದೇ ಇದರ ಸ್ವಾರಸ್ಯವಾಗಿದೆ ಎಂಬುದಾಗಿ ನಿಮ್ಮಲ್ಲಿ ಬರಿಬೇಕು ಅನ್ನುವಂಥದ್ದು ಇನ್ನು ಮೂರನೇ ಕ್ವಶನ್ ನೋಡ್ಲಿಕ್ಕೆ ಹೋದ್ರೆ ನಾವು ಹೊಸ ಭರವಸೆಗಳ ಕಟ್ಟೋಣ ನೋಡಿ ಈ ವಾಕ್ಯವನ್ನು ಕೂಡ ಕವಿ ಜಿ ಎಸ್ ಶಿವರುದ್ರಪ್ಪನವರ ಎದೆ ತುಂಬಿ ಹಾಡಿದನು ಎಂಬ ಕೃತಿಯಿಂದ ಆರಿಸಿದ ಸಂಕಲ್ಪ ಗೀತೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದ್ದು ಈ ಮಾತನ್ನ ಕವಿ ಓದುಗರಿಗೆ ಹೇಳಿದ್ದಾರೆ ಇನ್ನು ಸಂದರ್ಭ ನೋಡ್ಲಿಕ್ಕೆ ಹೋದ್ರೆ ಸಮಾಜದಲ್ಲಿರುವ ಕಡುಬಡವರು ತುಡಿತಕ್ಕೆ ಒಳಗಾದವರ ವಿಚಾರದಲ್ಲಿ ಕೈಗೊಳ್ಳಬೇಕಾದ ನಿರ್ಧಾರವನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತು ಮೂಡಿ ಬಂದಿದೆ ಅದಕ್ಕೆ ಕಾರಣವನ್ನು ಕೂಡ ಕೊಡ್ತಾರೆ ಅದನ್ನು ಕೂಡ ಸೇರಿಸ್ಬಿಟ್ಟು ನಾವಲ್ಲಿ ಅದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಹಾಗಾದ್ರೆ ಸ್ವಾರಸ್ಯವನ್ನು ನಾವು ನೋಡ್ಲಿಕ್ಕೆ ಹೋದ್ರೆ ದುರ್ಬಲತೆಯ ಮನಸ್ಸಿನಲ್ಲಿ ಆತ್ಮಸ್ಥೈರ್ಯವನ್ನ ತುಂಬಬೇಕು ಎನ್ನುವಂತಹ ಒಂದು ವಿಶೇಷತೆ ಅಥವಾ ಸ್ವಾರಸ್ಯವೇ ಇದರ ಒಂದು ಸ್ವಾರಸ್ಯವಾಗಿದೆ ಎಂಬುದಾಗಿ ನಾವು ಇದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಕ್ವಶನ್ ನೋಡ್ಲಿಕ್ಕೆ ಹೋದ್ರೆ ಹೊಸ ಎಚ್ಚರದೊಳು ಬದುಕೋಣ ಈ ವಾಕ್ಯವನ್ನು ಕೂಡ ನಮಗೆ ಜಿ ಎಸ್ ಶಿವರುದ್ರಪ್ಪನವರ ಎದೆ ತುಂಬಿ ಹಾಡಿದರು ಎಂಬ ಕವನ ಸಂಕಲನದಿಂದ ಆರಿಸಿದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದ್ದು ಈ ಮಾತನ್ನ ಕವಿ ಓದುಗರಿಗೆ ಹೇಳಿದ್ದಾರೆ ಅನ್ನುವಂಥದ್ದು ಇನ್ನು ಸಂದರ್ಭ ನೋಡ್ಲಿಕ್ಕೆ ಹೋದ್ರೆ ಪ್ರತಿಯೊಂದು ಮತವು ಅಂದ್ರೆ ಅಭಿಪ್ರಾಯವು ಬೇರೆಯದೇ ಆದ ದಾರಿ ಅಥವಾ ಮಾರ್ಗ ಎಂಬುದನ್ನು ಅರಿಯಬೇಕಾಗಿದೆ ಉಡುಗೆ ತೊಡುಗೆ ಆಚಾರ ವಿಚಾರ ಆಹಾರ ವಿಹಾರ ಜಾತಿ ಮತ ವೇಷ ಭಾಷೆ ಬೇರೆ ಯಾರೂ ಕೂಡ ಭಾವನೆ ಒಂದೇ ಎಂಬ ವಿಚಾರವನ್ನ ಬಿತ್ತಬೇಕು ಹಾಗೇನೆ ಅನುಮಾನ ಭಯ ಸಂಶಯ ಮುಂತಾದವುಗಳಿಂದ ಮಂಕಾಗಿರುವ ಧೈರ್ಯ ಹೊಂದಿರುವ ಕಣ್ಣಿನಲ್ಲಿ ನವ ಉತ್ಸಾಹವನ್ನು ಹೊಸ ಆದರ್ಶಗಳನ್ನು ನೂತನ ಯೋಜನೆಗಳನ್ನು ಬಿತ್ತಬೇಕು ಆ ಮೂಲಕ ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಂಬ ಸಂದರ್ಭದಲ್ಲಿ ಈ ಮಾತು ಮೂಡಿ ಬಂದಿದೆ ಇನ್ನ ಸ್ವಾರಸ್ಯವನ್ನು ನೋಡಲಿಕ್ಕೆ ಹೋದ್ರೆ ಸಂಘರ್ಷವಿಲ್ಲದ ಸಾಮರಸ್ಯದಿಂದ ಬದುಕಬೇಕು ಎನ್ನುವುದೇ ಪ್ರಸ್ತುತ ವಾಕ್ಯದ ಸ್ವಾರಸ್ಯವಾಗಿದೆ ಎಂಬುದಾಗಿ ಕೂಡ ನಮ್ಮಲ್ಲಿ ಬರಿಬಹುದು ಅನ್ನುವಂಥದ್ದು ಹಾಗಾದ್ರೆ ಬಿಟ್ಟ ಜಾಗಗಳನ್ನ ಸೂಕ್ತ ಪದಗಳಿಂದ ತುಂಬಿರಿ ಅಂತ ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ ಸಂಕಲ್ಪ ಗೀತೆ ಪದ್ಯವನ್ನ ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ನೋಡಿ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅವರು ಯಾವ ಕೃತಿಯಿಂದ ಕವನ ಸಂಕಲನದಿಂದ ಪ್ರಸ್ತುತ ಪದ್ಯವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ತಿಳಿಸ್ಬೇಕಾಗುತ್ತೆ ಯಾವ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರ ಎದೆ ತುಂಬಿ ಹಾಡಿದೆನು ಎಂಬ ಕೃತಿಯಿಂದ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಇನ್ನ ಕತ್ತಲೆಯೊಳಗೆ ಪ್ರೀತಿಯ ಡ್ಯಾಶ್ ಹಚ್ಚೋಣ ಕವಿ ಈಗಾಗಲೇ ಹೇಳಿದ್ದಾರೆ ಏನನ್ನ ಹಚ್ಚಬೇಕಾಗಿದೆ ಅನ್ನೋ ಪ್ರೀತಿಯ ಹಣತೆಯನ್ನ ಹಚ್ಚಬೇಕಾಗಿದೆ ಹಾಗಾಗಿ ಹಣತೆಯ ಹಚ್ಚೋಣ ಅನ್ನೋದು ಇನ್ನ ಜಿ ಎಸ್ ಶಿವರುದ್ರಪ್ಪನವರು ಡ್ಯಾಶ್ ಅಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಎಲ್ಲಿ ಸಮಾವೇಶಗೊಂಡಿತ್ತು ಅಂದ್ರೆ ದಾವಣಗೆರೆಯಲ್ಲಿ ಸಮಾವೇಶಗೊಂಡಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ರು ಅನ್ನೋದು ನೋಡಿ ಈ ದಿನದ ಈ ಒಂದು ಪೂರ್ತಿಯಾದಂತಹ ನೋಟ್ಸ್ ಏನಿದೆ ಈ ಸಂಕಲ್ಪ ಗೀತೆ ಪದ್ಯ ಭಾಗದ ಇಷ್ಟು ನೋಟ್ಸ್ ಅನ್ನ ಒಮ್ಮೆ ಓದ್ಕೊಂಡು ಮತ್ತೆ ನಿಮ್ಮ ನೋಟ್ಸ್ ಅಲ್ಲಿ ಬರೆದಿಟ್ಕೊಂಡು ಮತ್ತೆ ನಿಮ್ಮ ಎಕ್ಸಾಮ್ಗೋಸ್ಕರ ಅಥವಾ ಎಕ್ಸಾಮ್ನ ದೃಷ್ಟಿಕೋನದಿಂದ ಇದನ್ನ ಚೆನ್ನಾಗಿ ಓದ್ಕೊಳ್ಳೋದು ಒಳಿತು ಹಾಗೆ ಈ ಪದ್ಯ ಭಾಗದಲ್ಲಿ ಎರಡು ಪದ್ಯಗಳು ಕೂಡ